ಹೋಗಿದ್ದು ಎರಡು ಲಕ್ಷ ಕದಿಯೋಕೆ ಸಿಕ್ಕಿದ್ದು ಎರಡು ಕೋಟಿ ಜಾಕ್ಪಾಟ್ ಕುಮಾರಸ್ವಾಮಿ ಲೇಔಟ್ನಲ್ಲಿ ಕೋಟಿ ಕದ್ದ ಕಳ್ಳರ ಪೂರ್ವಾಪರವೇ ರೋಚಕವಾಗಿದೆ ಇಬ್ಬರು ಮನೆಗಳರ ಮೇಲೆ ಮುಂಚೆನೆ ಕೇಸ್ ಮೇಲೆ ಕೇಸ್ ಇದೆ ಹಣ ಕಳೆದುಕೊಂಡು ದೂರು ಕೊಟ್ಟವನೇ ಈಗ ಬಂಧನ ಆಗ್ತಾನ ಇದು ಈಗ ರೋಚಕವಾಗಿರೋದು ಅವಾಲ ಕೇಸ್ನಲ್ಲಿ ಅಂದರಾಗ್ತಾರ ಸುಂದರ್ ಲಾಲ್ ಯಾಕೆಂದ್ರೆ ಏನಿದೆ ಅದರ ಸ್ಟೋರಿ ಅನ್ನುವಂಥದ್ದನ್ನು ಡಿಟೇಲ್ ಆಗಿ ನಿಮ್ಗೆ ಹೇಳ್ತೀವಿ ಸೊ ಹಣ ಕಳೆದುಕೊಂಡು ಇಂಥದ್ದು ಕಳತನ ಆಗಿದೆ ಅಂತ ಹೇಳಿ ದೂರು ಕೊಟ್ಟವರೇ ಬಂಧನ ಆಗ್ತಾರಾ ಅಂತ ಹೇಳಿ ಸೊ ಹಾಗಿದ್ದಾಗ ಕೋಟಿ ಕಳ್ಳರ ಹಿಸ್ಟ್ರಿ ಏನು ಅನ್ನುವಂತ ನೋಡೋಣ ಮನೆಗಳ ಸುನೀಲ್ ಮಂಡ್ಯ ಮೂಲದವನು ಅಂದ್ರೆ ಈ ಕಳತನಕ್ಕೆ ಹೋದಂಥ ಅದರಲ್ಲಿ ಒಬ್ಬನು ಸುನಿಲ್ ಅನ್ನೋನು ಅವನು ಮಂಡ್ಯ ಮೂಲದವನು ಶೋಕಿ ಜೀವನಕ್ಕಾಗಿ ಊರು ತುಂಬಾ ಸಾಲ ಮಾಡಿಕೊಂಡಿರ್ತಾನೆ ಇನ್ನೇನಾಗುತ್ತೆ ಶೋಕಿ ಮಾಡಕ್ ಹೋದ್ರೆ ಅಲ್ಲಿ ಆ ಸ್ಟೋರಿ ನೋಡಿ ಅವನು ಯಾರೋ ಆ ಪಾಪ ಮಗನಿಗೆ ಬೆಂಕಿ ಇಟ್ಟವನು ದುಡ್ಡಿದೆ ಅವ್ನು ಶೋಕಿ ಬಿಡ್ತಾ ಇಲ್ಲ ಇಲ್ಲಿ ದುಡ್ಡಿಲ್ಲ ಶೋಕಿ ಮಾಡೋಕ್ಕೆ ಕದೀತಾರೆ ಮೈ ತುಂಬ ಸಾಲ ಮಾಡ್ಕೊಂಡು ಓಡಾಡೋದು ದುಡ್ಡು ಮಾಡುವ ಆಸೆಗೆ ಬೆಂಗಳೂರಿಗೆ ಬಂದಿರ್ತಾನೆ ಬೆಂಗಳೂರಿನ ಸುಬ್ರಹ್ಮಣ್ಯ ನಗರದಲ್ಲಿ ವಾಸ ಆಗಿರ್ತಾನೆ ಮೊದಲು ಆಟೋ ಓಡಿಸಿ ಒಂದಿಷ್ಟು ಸಂಪಾದಿಸಿದ್ದ ನಿಯತ್ತಾಗಿ ದುಡಿತಾ ಇರ್ತಾನೆ ಬಟ್ ಆಮೇಲೆ ಏನಾಗುತ್ತೆ ದೋಷನೋ ಅಥವಾ ತಲೆಯಲ್ಲಿ ಅದೇ ಬರುತ್ತೋ ಬೆಳಗ್ಗೆ ಆಟೋ ಡ್ರೈವ್ ಕೆಲಸ ಮಾಡೋದು ರಾತ್ರಿ ವೇಳೆ ಮನೆಗಳತನ ಮಾಡೋದು ಇದು ಅಭ್ಯಾಸವಾಗಿ ಇಟ್ಕೊಂಡಿರ್ತಾನೆ ಮೊದಲು ಆಟೋ ಓಡಿಸ್ಕೊಂಡು ಚೆನ್ನಾಗಿ ಜೀವನ ಮಾಡ್ತಿರ್ತಾನೆ ಆಮೇಲೆ ಎರಡು ಮಾಡಿದ ರಾತ್ರಿ ವೇಳೆ ಮನೆಗಳತನ ಮಾಡೋದಂತೆ ಡಬಲ್ ಮಾಗಡಿ ರಾಮನಗರ ಮಾದನಾಯಕನಹಳ್ಳಿ ಠಾಣೆಗಳಲ್ಲೆಲ್ಲ ಪ್ರಕರಣ ಇದೆ ಕಾಮಾಕ್ಷಿಪಾಳ್ಯ ಠಾಣೆ ಸೇರಿ ಒಟ್ಟು ಏಳು ಕಡೆಗಳಲ್ಲಿ ಸುನಿಲ್ ವಿರುದ್ಧ ಪ್ರಕರಣ ಈಗಾಗಲೇ ಇದೆ ಮನೆಗಳತನ ಪ್ರಕರಣದಲ್ಲಿ ಸಿಕ್ಕು ಬಿದ್ದು ಜೈಲುವಾಸ ಕೂಡ ಅನುಭವಿಸಿರ್ತಾನೆ ಮತ್ತೊಬ್ಬ ಕಳ್ಳ ದಿಲೀಪ್ ಕೂಡ ಆಟೋ ಡ್ರೈವರ್ ಆಗಿರ್ತಾನೆ ಗಾಂಜಾ ಕೇಸ್ನಲ್ಲಿ ಸಿಕ್ಕುಬಿದ್ದು ಪರಪ್ಪನ ಅಗ್ರಹಾರ ಸೇರಿರ್ತಾನೆ ಹಾಂ ಅಲ್ಲಿ ಆಯ್ತಲ್ಲ ಗೆಳೆತನ ಎಲ್ಲಿ ಶುರು ಆಗುತ್ತೆ ಅಂದರೆ ಜೈಲಿನಲ್ಲೇ ಈ ಆರೋಪಿ ಸುನೀಲ್ ಮತ್ತೆ ದಿಲೀಪ್ ಪರಿಚಯ ಆಗುತ್ತೆ ಆಯ್ತಲ್ಲ ಇನ್ನೇನು ಜೈಲಿನಿಂದ ಹೊರ ಬರೋಕೆ ವಕೀಲರಿಗೆ ಫೀಸ್ ಕೊಡೋಕೆ ಕಳ್ಳತನದ ಪ್ಲಾನ್ ಅನ್ನ ಮಾಡ್ತಾರೆ ಇಬ್ರು ಸೇರ್ಕೊಂಡು ಇಬ್ರು ಸೇರಿ ತಲಾ ಒಂದು ಎರಡು ಲಕ್ಷ ಹಣಕ್ಕಾಗಿ ಕಳ್ಳತನದ ಸ್ಕೆಚ್ ಹಾಕ್ತಾರೆ ಆದರೆ ಜಾಕ್ಪಾಟ್ ಹೊಡೆದಿದ್ದು ಈ ಎರಡು ಕೋಟಿ ಸಹದ್ಯೋಗಿ ನಾಗೇಶ್ ಈಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ನಾಗೇಶ್ ಈ ಹಿಂದೆನೇ ಈ ರೀತಿಯಾಗಿ ಕೇಸ್ಗಳು ಅನೇಕಗಳು ಬಂದಿದ್ದವು ಆದರೆ ಈ ಪ್ರಮಾಣದಲ್ಲಿ ಇರಲಿಲ್ಲ ಯಾವುದೋ ಕದಿಯಕ್ಕೆ ಬಂದಾಗ ಏನೇನೋ ಸಿಕ್ಕಿತು ಅಂತು ಅನ್ನೋ ರೀತಿಯಲ್ಲಿ ಎರಡು ಲಕ್ಷಕ್ಕೆ ಎರಡು ಕೋಟಿ ಸಿಕ್ಕಾಗ ಹೇಗೆ ಹೋಗ್ತಾ ಇದೆ ಈ ಕೇಸು ಯಾವ ರೂಟ್ನಲ್ಲಿ ಸಾಕ್ತಾ ಇದೆ ಈಗ ನಾಗೇಶ್ ಅರುಣ್ ಈ ಒಂದು ಕಳ್ಳತನ ಪ್ರಕರಣ ಏನಿದೆ ಕಳ್ಳತನ ಪ್ರಕರಣ ಕಳ್ಳ ರೋಚಕತೆ ಸಾಕಷ್ಟು ಟ್ವಿಸ್ಟನ್ನು ಪಡೆದುಕೊಳ್ತಾ ಹೋಗ್ತಿರುವಂಥದ್ದು ಅದರಲ್ಲಿ ಪ್ರಮುಖವಾಗಿ ಮಂಡ್ಯ ಮೂಲದ ಸುನಿಲ್ ಏನಿದ್ದಾನೆ ಈತ ಮೊದಲವಾಗಿ ವೃತ್ತಿಯಲ್ಲಿ ಆಟೋ ಡ್ರೈವರ್ ಆಗಿರ್ತಾನೆ ಮಂಡ್ಯದಿಂದ ಈತ ಬೆಂಗಳೂರಿಗೆ ಹಣ ಸಂಪಾದನೆ ಮಾಡಲಿಕ್ಕೆ ಅಂತ ಬಂದಿರ್ತಾನೆ ಹಣ ಸಂಪಾದನೆ ಮಾಡೋದು ಹೇಗೆ ಅನ್ನುವಂಥದ್ದನ್ನು ಒಂದಷ್ಟು ಪ್ಲಾನ್ ಮಾಡ್ಕೊಂಡು ಹೋಗ್ತಿರುವಂಥ ಜ ಸಂದರ್ಭದಲ್ಲಿ ವಿಲಾಸಿ ಜೀವನಕ್ಕೆ ಬಿದ್ದು ಆಟೋ ಡ್ರೈವರ್ ಕೆಲಸವನ್ನು ಬಿಟ್ಟು ಆಟೋ ಡ್ರೈವರ್ ಕೆಲಸದ ಜೊತೆ ಜೊತೆಗೆ ಬೆಳಿಗ್ಗೆ ಆಟೋ ಡ್ರೈವರ್ ಕೆಲಸ ಮಾಡ್ತಿದ್ರೆ ಸಂಜೆ ನಂತರ ಈತ ಕಳ್ಳತನವನ್ನು ಮಾಡ್ತಿದ್ದ ಈತನ ಮೇಲೆ ಸುಮಾರು ಬೆಂಗಳೂರು ಸೇರಿದಂತೆ ಬೇರೆ ಮಾದನಾಯಕನಹಳ್ಳಿ ರಾಮನಗರ ಮಾಗಡಿ ಬೇರೆ ಬೇರೆ ಕಡೆ ಒಟ್ಟು ಏಳು ಮನೆಗಳತನ ಪ್ರಕರಣಗಳಿರುವಂಥದ್ದು ಮನೆಗಳ ಪ್ರ ಪ್ರಕರಣದಲ್ಲಿ ಈತ ಒಮ್ಮೆ ಪರಪ್ಪನಗ್ರಹಾರ ಜೈಲು ವಾಸ ಅನುಭವಿಸಿ ಆಚೆ ಬಂದಿರ್ತಾನೆ ಅದ ನಂತರ ಈತ ಜೈಲಿಂದ ಬಂದ ನಂತರ ವಕೀಲರಿಗೆ ಜಾಮೀನಿನ ಫೀಸ್ ಕೊಡಲಿಕ್ಕೆ ಎರಡು ಲಕ್ಷ ಹಣ ಬೇಕಾಗುತ್ತೆ ಆ ಹಣ ಎಲ್ಲಿಂದ ಹೊಂಚಬೇಕು ಅನ್ನುವಂಥದ್ದನ್ನು ಪ್ಲ್ಯಾನ್ ಮಾಡುವಾಗ ಒಂದು ಮನೆ ಕಳೆತನಕ್ಕೆ ಪ್ಲಾನ್ ಮಾಡಿ ಕುಮಾರಸ್ವಾಮಿ ಲೇಔಟಲ್ಲಿರುವಂಥ ಸಂದೀಪ್ ಲಾಲ್ ಅನ್ನುವಂಥ ಮನೆಗೆ ನುಗ್ಗಿ ಕಳೆತನಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಆದರೆ ಅಲ್ಲಿ ಸಿಗೋವಂಥದ್ದು ಎರಡು ಲಕ್ಷ ಅಲ್ಲ ಎರಡು ಕೋಟಿ ಈ ಜಾಗ್ಪಾಟನ್ನು ಕಂಡು ಅವರೇ ಶಾಕ್ ಆಗ್ತಾರೆ ಏನು ಮಾಡಬೇಕು ಏನು ಅನ್ನುವಂಥದ್ರ ಬಗ್ಗೆ ಅದಕ್ಕೆ ಒಂದು ಮತ್ತೊಂದು ಟ್ವಿಸ್ಟ್ ಸಿಕ್ಕಿರುವಂಥದ್ದು ಈಗ ಆ ಸಂದೀಪ್ ಲಾಲ್ ನನ್ನ ಮನೆಯಲ್ಲಿ ಕಳ್ಳತನ ಪ್ರಕರಣ ಆಗಿದೆ ಅನ್ನುವಂಥದ್ದು ಏನು ದೂರನ್ನ ಕೊಟ್ಟಿದ್ರು ಅವರಿಗೆ ಈಗ ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗಿರುವಂತದ್ದು ಅದಕ್ಕೆ ಪ್ರಮುಖವಾದ ಕಾರಣ ಎರಡು ಕೋಟಿ ಹಣ ಮನೆಯಲ್ಲಿ ಇಟ್ಟಿದ್ದು ಹೇಗೆ ಮತ್ತೆ ಯಾವ ಮೂಲದಿಂದ ಈ ಎರಡು ಕೋಟಿ ಹಣ ಬಂದಿದ್ದು ಅನ್ನುವಂಥದ್ರ ಬಗ್ಗೆ ಕುಮಾರಸ್ವಾಮಿ ಲೇಔಟ್ ಪೊಲೀಸರು ಅವರ ಬಗ್ಗೆ ಮಾಹಿತಿಯನ್ನ ಕೇಳಿರುವಂತದ್ದು ಆದ್ರೆ ಇಲ್ಲಿಯವರೆಗೂ ಸಂಪರ್ಕಿಸ್ತೀನಿ ಸೊ ಈ ಪ್ರಕರಣದಲ್ಲಿ ಈಗ ಆ ಕಳ್ಳರ ರೋಚಕ ಕಹಾನಿ ಏನಿದೆ ಎಲ್ಲಿಂದ ಬಂದ್ರು ಆಟೋ ಡ್ರೈವರ್ ಕೆಲಸ ಮಾಡ್ತಾ ಇದ್ರು ರಾತ್ರಿ ಕಳ್ಳತನ ಮಾಡ್ತಾ ಇದ್ರು ಮನೆಗೆ ಹೋಗಿ ಕಳ್ಳತನ ಮಾಡಿದ್ರು ಸಿಕ್ಕಾಕೊಂಡ್ರು ಈಗೆಲ್ಲ ಆಗಿದೆ ಬಟ್ ಈಗ ದೂರು ಕೊಟ್ಟಿರುವಂತ ವಿಚಾರ ಏನಂದ್ರೆ ಎರಡು ಕೋಟಿ ಮನೆಗಳು ಪ್ರಕರಣದಲ್ಲಿ ಸಿಕ್ಕಿಬಿಡ್ತಾರಾ ಈಗ ದೂರು ಕೊಟ್ಟವ್ರೆ ಹಲವು ಅನುಮಾನಗಳಿದೆ ಈಗ ಎರಡು ಕೋಟಿಯ ವಿಚಾರದಲ್ಲಿ ಎರಡು ಲಕ್ಷಕ್ಕಿಂತ ಹೆಚ್ಚು ಹಣ ಮನೆಯಲ್ಲಿ ಇಟ್ಕೊಳ್ಳೋ ಹಾಗಿಲ್ಲ ಅಂತ ಕಾನೂನು ಹೇಳುತ್ತೆ ಎರಡು ಕೋಟಿ ನಗದು ಮನೆಯಲ್ಲಿ ಹೇಗೆ ಬಂತು ದಾಖಲೆಯನ್ನ ನೀಡಿದ ಮಾಲೀಕ ಸಂದೀಪ್ ಲಾಲ್ ಈಗ ಇದು ಹಲವು ರೀತಿಯಾದಂಥ ಅನುಮಾನಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆ ಕುಮಾರಸ್ವಾಮಿ ಪೊಲೀಸರ ತನಿಖೆ ವೇಳೆ ಕೂಡ ದಾಖಲೆಯನ್ನು ಕೊಟ್ಟಿಲ್ಲ ನಾನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮ್ಯಾನ್ ಕರೆಕ್ಟ್ ಅದರಲ್ಲಿ ಹೇಳುವಂಥದ್ದು ವಿಚಾರ ಈಗ ರೂಲ್ಸ್ ಪ್ರಕಾರ ಏನು ಅಂತಂದ್ರೆ ಎರಡು ಲಕ್ಷಕ್ಕಿಂತ ಹೆಚ್ಚಿಗೆ ಇಟ್ಕೊಳ್ಬಾರ್ದು ಅಂತೆಲ್ಲ ಲೆಕ್ಕ ಇದೆ ಬಟ್ ನಾನು ಇನ್ನೇನೆ ತಂದಿದ್ದೀರಿ ಇವತ್ತು ನಾನು ಕೊಡ್ತಾ ಇದ್ದೀನಿ ಅಂತೇಳಿ ದಾಖಲೆಗಳು ಅವ್ರು ಏನು ಬೇಕಾದರೂ ಕೊಡ್ಬೋದು ಅದಕ್ಕೆ ಕೊಡಕ್ಕೆ ನೋಟಿಸ್ ಕೊಡೋಕೆ ಅದಕ್ಕೆ ಟೈಮ್ ಇರುತ್ತೆ ಆ ಟೈಮ್ ಪ್ರಕಾರ ಅವ್ರು ಕೊಡ್ತಾರೆ ಅದನ್ನ ಪ್ರೂವ್ ಮಾಡ್ಕೊಳ್ಬೇಕು ಏನು ದುಡ್ಡು ಅದು ಲೀಗಲ್ ಆಗಿದೆಯಾ ಇಲ್ಲಿಗಲ್ ಆಗಿದೆಯಾ ಅಂತ ಹೇಳಿ ಸೊ ಒಂದು ಮುಕ್ಕಾಲು ಕೋಟಿ ಹಣವನ್ನು ಕೋರ್ಟ್ಗೆ ಒಪ್ಪಿಸಿದ್ದಾರೆ ಹಣ ಬಿಡಿಸಿಕೊಳ್ಬೇಕು ಅಂದರೆ ಕೋರ್ಟ್ ಮುಂದೆ ಸಂದೀಪ್ ಲಾಲ್ ಹಾಜರಾಗಬೇಕಾಗತ್ತೆ ಐ ಟಿ ಇಲಾಖೆಯಿಂದ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೂಡ ನೀಡಬೇಕು ಎರಡು ಕೋಟಿ ಹಣ ಹೇಗೆ ಬಂತು ಅನ್ನೋ ಬಗ್ಗೆ ಸೂಕ್ತ ದಾಖಲೆಯನ್ನ ನೀಡಬೇಕು ಸೂಕ್ತ ದಾಖಲೆ ನೀಡದಿದ್ದಲ್ಲಿ ಸಂದೀಪ್ ಲಾಲ್ಗೆ ಐ ಟಿ ನೋಟಿಸ್ ಕೂಡ ಕೊಡುತ್ತೆ ಅಕ್ರಮ ಕಂಡು ಬಂದರೆ ಇಡೀಗೆ ಪತ್ರ ಬರೆದು ಕೇಸ್ ಹಸ್ತಾಂತರವನ್ನು ಕೂಡ ಮಾಡ್ತಾರೆ ಇಡೀ ನೋಟಿಸ್ ನೀಡಿ ಹವಾಲಾ ಕೇಸ್ನಲ್ಲಿ ಸಂದೀಪ್ ಲಾಲ್ ಅರೆಸ್ಟ್ ಕೂಡ ಆಗಬಹುದು ನನ್ನ ಸೌದು ನಾಗೇಶ್ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ನಾಗೇಶ್ ಈ ವಿಚಾರದಲ್ಲಿ ಮನೆಯಲ್ಲಿ ಇಟ್ಕೊಳ್ಬಾರ್ದು ಕರೆಕ್ಟ್ ಕ ಕ್ಯಾಶನ್ನು ಹಾಗಂತ ಹೇಳಿ ನಿನ್ನೆ ಬಂದಿರುವಂಥ ನನಗೆ ರಿಯಲ್ ಎಸ್ಟೇಟಲ್ಲಿ ದುಡ್ಡು ಬಂದಿದೆ ನಾಳೆ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಒದಗಿಸಿದರೆ ವಾಪಸ್ ಬರುತ್ತೆ ದಾಖಲೆಗಳನ್ನು ಕೊಡದೇ ಇದ್ದರೆ ಇಲ್ಲಿ ಸಮಸ್ಯೆ ಅಲ್ವಾ ಖಂಡಿತವಲ್ಲೂ ಅರುಣ್ ಈ ಒಂದು ಪ್ರಕರಣದಲ್ಲಿ ಸಂದೀಪ್ ಲಾನ್ ಏನಿದೆ ಇನ್ನುವರೆಗೂ ಕಳ್ಳತನ ಆಗಿದೆ ಕಳ್ಳತನ ಆಗಿರುವಂಥ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಪ್ರಮಾಣ ಅಂದರೆ ಎರಡು ಕೋಟಿ ಪ್ರಮಾಣದ ಹಣ ಕಳ್ಳತನ ಆಗಿರೋದ್ರ ಬಗ್ಗೆ ಈಗಾಗಲೇ ಕುಮಾರಸ್ವಾಮಿ ಲೇಔಟ್ ಪೊಲೀಸರಿಗೆ ದೂರನ್ನು ಕೊಟ್ಟಿರುವಂಥದ್ದು ದೂರ ಆದ ಮೇಲೆ ಆರೋಪಿಗಳನ್ನು ಬಂಧಿಸಿ ಅವರಿಂದ ಹಣವನ್ನು ಕೂಡ ಈಗಾಗಲೇ ಕುಮಾರಸ್ವಾಮಿ ಲೇಔಟ್ ಪೊಲೀಸರು ರಿಕವರಿಯನ್ನು ಮಾಡಿಕೊಂಡಿರುವಂಥದ್ದು ಆದರೆ ಇಲ್ಲಿ ಪ್ರಮುಖವಾಗಿ ಹುಟ್ಟುಕೊಂಡಿರುವಂಥ ಪ್ರಶ್ನೆ ಏನಂದರೆ ಎರಡು ಕೋಟಿ ನಗದು ಮನೆಯಲ್ಲಿಟ್ಟುಕೊಂಡಿದ್ದು ಹೇಗೆ ಮತ್ತು ಎಲ್ಲಿಂದ ಬಂತು ಅದರ ಮೂಲ ಏನು ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿಕೊಳ್ಳುವಲ್ಲಿ ಈಗಾಗಲೇ ಕುಮಾರಸ್ವಾಮಿ ಪೊಲೀಸರು ಮುಂದಾಗಿರುವಂಥದ್ದು ಆಗ ಸಂದೀಪ್ ಲಾಲ್ ಆ ಎರಡು ಕೋಟಿ ಹಣದ ಬಗ್ಗೆ ಸಮರ್ಪಕವಾಗ ಮಾಹಿತಿ ಮತ್ತು ದಾಖಲೆಗಳನ್ನು ಕೊಟ್ಟಿಲ್ಲ ಅನ್ನುವಂಥದ್ದು ಈಗ ಪ್ರಾಥಮಿಕ ತನಿಖೆ ವೇಳೆ ಗೊತ್ತಾಗ್ತಿರುವಂಥದ್ದು ಹಾಗಾಗಿ ಸಂದೀಪ್ ಲಾಲ್ಗೆ ಎಲ್ಲ ಒಂದು ಕಡೆ ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಹೋಗ್ತಾ ಇದೆ ಯಾಕಂದ್ರೆ ಪೊಲೀಸರು ಪ್ರಾಥಮಿಕವಾಗಿ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಈ ಎರಡು ಕೋಟಿ ಹಣದ ಮೂಲ ಏನು ಅನ್ನುವಂಥದ್ದು ಇನ್ನೂವರೆಗೂ ದಾಖಲೆ ಆಗಲಿ ಅದರ ಬಗ್ಗೆ ಮಾಹಿತಿ ಆಗಲಿ ಕೊಟ್ಟಿಲ್ಲ ಅವರು ಹೇಳ್ತಿರುವಂತಹ ವಿಚಾರ ಒಂದೇ ನಾನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮತ್ತು ನಮ್ಮಪ್ಪ ಸರ್ಕಾರಿ ಅಧಿಕಾರಿ ಆಗಿದ್ದರು ಹಾಗಾಗಿ ನನ್ನ ಬಳಿ ಹಣ ಇತ್ತು ಅನ್ನುವಂಥದ್ದು ಅಷ್ಟೇ ಬಿಟ್ಟರೆ ಆ ಎರಡು ಕೋಟಿ ಹಣದ ಸಮರ್ಪಕವಾದ ದಾಖಲೆಗಳನ್ನು ಕೊಡುವಲ್ಲಿ ಅವರು ವಿಫಲ ವಿಫಲವಾಗಿರುವಂಥದ್ದು ಹಾಗಾಗಿ ಎಲ್ಲೋ ಒಂದು ಕಡೆ ಸಂದೀಪ್ ಲಾಲೆ ಈ ಎರಡು ಕೋಟಿ ಹಣ ಅವರಿಗೆ ದೊಡ್ಡ ಮುಳುವಾಗತ್ತೆ ಅನ್ನುವಂಥದ್ದು ಈಗ ಇರುವ ಪ್ರಶ್ನೆ ಹಾಗಾಗಿ ಈಗಾಗಲೇ ಎರಡು ಕೋಟಿ ಹಣದ ಬಗ್ಗೆ ಕುಮಾರಸ್ವಾಮಿ ಲೇಔಟ್ ಪೊಲೀಸರು ಐ ಟಿ ಇಲಾಖೆಗೆ ಒಂದು ನೋಟಿಸನ್ನು ಒಂದು ಪತ್ರವನ್ನು ಬರೆದಿರುವಂಥದ್ದು ಈ ರೀತಿ ಹಣ ಎರಡು ಕೋಟಿ ಹಣ ಪತ್ತೆಯಾಗಿದೆ ಆ ಎರಡು ಕೋಟಿ ಹಣದ ಬಗ್ಗೆ ಯಾವುದೇ ರೀತಿಯ ದಾಖಲೆಗಳಿಲ್ಲ ಮೇಲ್ನೋಟಕ್ಕೆ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟಪಡಿಸಿ ಐ ಟಿ ಇಲಾಖೆಗೆ ಒಂದು ಪತ್ರವನ್ನು ಕೂಡ ಬರೆದಿರುವಂಥದ್ದು ಹಾಗಾಗಿ ಐ ಟಿ ಇಲಾಖೆ ಸಮರ್ಪಕವಾಗಿ ಪರಿಶೀಲನೆ ಮಾಡಿ ಆ ಎರಡು ಕೋಟಿ ಹಣದ ಮೂಲದ ಬಗ್ಗೆ ದಾಖಲೆಗಳನ್ನು ಸಮರ್ಪಕವಾಗಿ ಸಂದೀಪ್ ಲಾಲ್ ಕೊಡದೆ ಹೋದರೆ ಆ ಎರಡು ಕೋಟಿ ಹಣದ ತನಿಖೆಯನ್ನು ಮಾಡಿ ಇದು ಅಕ್ರಮವಾಗಿದೆ ಅನ್ನುವಂಥದ್ದು ಖಾತ್ರಿ ಆಯಿತು ಅಂದರೆ ಈ ಒಂದು ಪ್ರಕರಣವನ್ನು ಇಡಿಗೆ ಹಸ್ತಾಂತರ ಮಾಡ್ತಾರೆ ಇಡಿಯಲ್ಲಿ ಎಫ್ ಐ ಆರ್ ಆಗಿ ಸಂದೀಪ್ ಲಾಲ್ ವಿರುದ್ಧ ತನಿಖೆಯನ್ನು ಮಾಡಿ ಅದು ಅಕ್ರಮ ಅನ್ನುವಂಥದ್ದು ಸಾಬೀತಾದರೆ ಈ ಒಂದು ಪ್ರಕರಣದಲ್ಲಿ ಮಾಲೀಕ ಸಂದೀಪ್ ಲಾಲೆ ಬಂಧನವಾಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಇರುವಂತದ್ದು ಅರುಣ್ ಓಕೆನಾಗಿ ಮಾಹಿತಿಗೆ ಧನ್ಯವಾದಗಳು